ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬಿಜೆಪಿ ಕಚೇರಿ ಬಳಿಯೂ ಬಾಂಬ್ ಇಟ್ಟಿದ್ದ ಮುಜಾವಿರ್ ಹುಸೇನ್ ಶಾಜಿ, ಆದರೆ ಬ್ಲಾಸ್ಟ್ ಆಗದೆ ಫ್ಲಾಪ್ ಆಗಿದ್ದು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ರುವಾರಿಯ ಪ್ಲಾನ್. ಆರೋಪಿ ಇಟ್ಟಿದ್ದ ಬಾಂಬ್ ಏನಾಯಿತು, ಎಲ್ಲಿ ಹೋಯಿತು ಅನ್ನೋದು ಇನ್ನೂ ನಿಗೂಢ. ನಟ ಕಿರಣ್ ರಾಜ್ ಕಾರ್ ಆಕ್ಸಿಡೆಂಟ್ ಕೇಸ್. ಆಶ್ರಮವೊಂದರಿಂದ ವಾಪಸ್ ಬರ್ತಿದ್ದಾಗ ಅಪಘಾತ, ನಿಯಂತ್ರಣ ತಪ್ಪಿದ್ದರಿಂದ ಮರಕ್ಕೆ ಡಿಕ್ಕಿ, ಕಿರಣ್ ಎದೆ ತಲೆಭಾಗಕ್ಕೆ ಗಾಯ. ಘಟನೆ ವೇಳೆ ಜೊತೆಗಿದ್ದ ಗಿರೀಶ್ ಪ್ರತಿಕ್ರಿಯೆ. ರೇಣುಕಾಸ್ವಾಮಿ ಕೊಲೆಯ ಹಿಂದಿದೆ ಲಾಠಿ ಕತೆ. ದರ್ಶನ್ ಬರ್ಡೇ ದಿನ ಮರೆತು ಬಿಟ್ಟು ಹೋಗಿದ್ದ ಪೊಲೀಸ್ ಪೇದೆಯ ಲಾಠಿಯಿಂದ ಹಲ್ಲೆ. ಲಾಠಿ ಕದ್ದಿಟ್ಟುಕೊಂಡಿದ್ದ ಮನೆ ಕೆಲಸದವರು, ಪೇದೆ ರವೀಂದ್ರ ಹೇಳಿಕೆ ದಾಖಲಿಸಿದ ಪೊಲೀಸರು. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಹೈ ಸೆಕ್ಯೂರಿಟಿ, ಫೋನ್ ಮಾಡೋದಕ್ಕೆ ಹೊರ ಹೋಗಲು ಅವಕಾಶ ಇಲ್ಲ. ಸೆಲ್ನಲ್ಲೇ ಪ್ರಿಸನ್ ಕಾಲ್ ಸಿಸ್ಟಮ್ ವ್ಯವಸ್ಥೆ, ಭದ್ರತಾ ದೃಷ್ಟಿಯಿಂದ ಪ್ರತ್ಯೇಕ ವ್ಯವಸ್ಥೆ ಮಾಡಿದ ಅಧಿಕಾರಿಗಳು. ಅಸ್ಸಾಂನ ಕಾಮಾಖ್ಯ ದೇವಿ ಮೊರೆ ಹೋದ ದರ್ಶನ್ ಪತ್ನಿ, ಕಲ್ಲಿನ ಕುಂಕುಮ ಪ್ರಸಾದ ಸಿಕ್ಕಿದ್ರೆ ವೈವಾಹಿಕ ಜೀವನದ ವ್ಯತ್ಯಾಸ ದೂರವಾಗೋ ನಂಬಿಕೆ. ಸುಂದರ ಸಂಸಾರಕ್ಕಾಗಿ ಶಕ್ತಿ ದೇವತೆಯ ಮೊರೆ ಹೋದ್ರ ವಿಜಯಲಕ್ಷ್ಮಿ. ಪರಪ್ಪನಗ್ರಹಾರ ಜೈಲಲ್ಲಿ ದರ್ಶನ್ ಜೊತೆಗಿದ್ದ ಬೇಕರಿ ರಘು ಡೆಡ್ಲಿ ಸೋಮನ ಬಳಿಕ ಎರಡು ಬಾರಿ ಮಚ್ಚು ಬೀಸಿ ಎಸ್ಕೇಪ್. ಪೊಲೀಸರೆದುರೇ ಜೀಪ್ ಧ್ವಂಸ ಫೈರಿಂಗ್. ಕೌಂಟರ್ ಅಟ್ಯಾಕ್ಗಳಿಗೆ ಕುಖ್ಯಾತಿ ಹೊಂದಿರೋ ನಟೋರಿಯಸ್ ಬೇಕರಿ ರಘು. ಸಿಎಂ ಸ್ಥಾನದ ಆಕಾಂಕ್ಷಿಗಳ ದೆಹಲಿ ಯಾತ್ರೆ. ಈತ ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಡಿಕೆ ಶಿವಕುಮಾರ್. ರಾಜ್ಯದ ಬೆಳವಣಿಗೆ ಬಗ್ಗೆ ಚರ್ಚೆ, ಸಿಎಂ ಸೇರಿ ಸಚಿವರಿಗೂ ಹೆಚ್ಚಿದೆಯಂತೆ. ಏನು ಮಾತುಕತೆ ಆಯಿತು ಅನ್ನೋ ಕುತೂಹಲ. ಕಾಂಗ್ರೆಸ್ನಲ್ಲಿ ಜೋರಾಗ್ತಾನೆ ಇದೆ ಸಿಎಂ ಸ್ಥಾನದ ಪೈಪೋಟಿ. ಪರಮೇಶ್ವರ್ ಮುಂದಿನ ಮುಖ್ಯಮಂತ್ರಿ ಅಂತಿದ್ದಾರೆ ಅಭಿಮಾನಿಗಳು. ಗೃಹ ಸಚಿವರ ಬೆಂಗಳೂರು ನಿವಾಸದಲ್ಲಿ ಘೋಷಣೆ, ಬೆಂಬಲಿಗರಿಗೆ ಸುಮ್ನಿರಿ ಅಂತ ಗದರಿದ ಪರಂ. ಪದೇ ಪದೇ ಸಿಎಂ ಸ್ಥಾನದ ಚರ್ಚೆ ಅನಗತ್ಯ. ಆಡಳಿತ ಮಾಡಬೇಕು, ಕೊಟ್ಟ ಭರವಸೆ ಈಡೇರಿಸೋದಷ್ಟೇ ಗುರಿ. ನಮ್ಮ ಸರ್ಕಾರ ಅಸ್ಥಿರ ಮಾಡೋದಕ್ಕೆ ಬಿಜೆಪಿ ಪ್ರಯತ್ನ ಅಂತ ಕಿಡಿಕಾರಿದ ಗೃಹ ಸಚಿವ ಪರಮೇಶ್ವರ್. ಬ್ರಹ್ಮ ಬಂದರೂ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದಕ್ಕಾಗಲ್ಲ. ಮುಂದಿನ ಅವಧಿಗೆ ಡಿಕೆ ಶಿವಕುಮಾರ್ ಸಿಎಂ ಆಗಲಿ. ಸಿದ್ದು ಪರ ಶಾಸಕ ಶಿವಲಿಂಗೇಗೌಡ ಭರ್ಜರಿ ಬ್ಯಾಟಿಂಗ್. ಸಿಎಂ ರೇಸಲ್ಲಿ ಯಾರೂ ಇಲ್ಲ, ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆ. ಖುದ್ದು ಡಿಕೆ ಸೋದರರಿಂದಲೂ ಸಿದ್ದರಾಮಯ್ಯ ಮುಂದುವರಿತಾರೆ ಅನ್ನೋ ಹೇಳಿಕೆ. ಸೋದರನ ಹೇಳಿಕೆ ಹಿಂದಿದೆಯಾ ರಾಜಕೀಯ ಲೆಕ್ಕಾಚಾರ? ವಿರೋಧ ಕಟ್ಟಿಕೊಳ್ಳದೆ ಒಳ್ಳೆ ಬಾಂಧವ್ಯ ಮುಂದುವರಿಸಿ ಕನಸು ನನಸು ಮಾಡಿಕೊಳ್ಳೋ ರಣತಂತ್ರ. ಸತೀಶ್ ಜಾರಕಿಹೊಳಿ ಸಿಎಂ ಆದರೆ ನನ್ನ ಬೆಂಬಲ. ಅವರು ಪಕ್ಷ ಭೇದ ಮಾಡದೆ ನಮ್ಮ ಭಾಗದ ಅಭಿವೃದ್ಧಿಗೆ ಸಹಾಯ ಮಾಡ್ತಾರೆ. ಬಿಜೆಪಿ ಶಾಸಕ ವಿಠಲ ಹಲಗೇಕರ್ ಅಚ್ಚರಿಯ ಹೇಳಿಕೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯಾಗಲ್ಲ. ಒಂದು ವೇಳೆ ಆದರೆ ಸತೀಶ್ ಜಾರಕಿಹೊಳಿಗೆ ಸಿಎಂ ಸ್ಥಾನ ಕೊಟ್ಟರೆ ಒಳ್ಳೆಯದು. ಸಾಹುಕಾರ್ ಪರ ಶಾಸಕ ವಿಶ್ವಾಸ್ ವೈದ್ಯ ಬ್ಯಾಟಿಂಗ್. ಸಿದ್ದರಾಮಯ್ಯ ಸಾಹೇಬರನ್ನ ಇಳಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ವಿಪಕ್ಷದವರಿಗೆ ನುಡಿದಂತೆ ನಡೆದ ಸಿಎಂ ಬಗ್ಗೆ ಭಯ ಇದೆ. ಸರ್ಕಾರ ಪತನಕ್ಕೆ ಬಿಜೆಪಿಯವರು ಇನ್ನು 4 ದೀಪಾವಳಿ ಕಾಯಬೇಕು ಅಂತ ಸಚಿವ ಮಧು ಬಂಗಾರಪ್ಪ ಟಾಂಗ್. ಸಿಎಂ ಬದಲಾವಣೆ ಪ್ರಸಂಗ ಬಂದರೆ ನಾನು ರೇಸಲ್ಲಿರ್ತೀನಿ. ಸಿದ್ದರಾಮಯ್ಯ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಹೈಕಮಾಂಡ್ ಆಶೀರ್ವಾದ ಇರೋವರೆಗೂ ಅವರೇ ಇರಲಿ. ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿಕೆ. ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ಹೋದ ರಾಜ್ಯ ಬಿಜೆಪಿ ನಾಯಕರು ಸದಸ್ಯತ್ವ ಅಭಿಯಾನದ ಹೆಸರಲ್ಲಿ ನಿನ್ನೆ ದೆಹಲಿಗೆ ಪ್ರಯಾಣ. ವಾಲ್ಮೀಕಿ ಮೂಡ ಹಗರಣದ ಬಗ್ಗೆ ಮಾಹಿತಿ.
ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಭ್ರಷ್ಟಾಚಾರದ ಕೇಸ್, ಇಡಿಯಿಂದ ಚಾರ್ಜ್ ಶೀಟ್ ಬೆನ್ನಲ್ಲೇ ಅಲರ್ಟ್ ಆದ ಸಿದ್ದರಾಮಯ್ಯ. ಹಣಕಾಸು ಸ್ಥಿತಿಗತಿ ವಹಿವಾಟು ಸೇರಿ ಸಿಎಂರಿಂದ ಪ್ರಗತಿ ಪರಿಶೀಲನಾ ಸಭೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸವೇ ಖಾಲಿ. ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ, ಜನರಿಗೆ ಮೂಲಸೌಕರ್ಯ ಒದಗಿಸೋದಕ್ಕೆ ಸಮಸ್ಯೆ. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಸಮಾಧಾನ.